ವೀಕ್ಷಕರೇ ನಮಸ್ಕಾರ ಸಾನಿ ಎಜುಕೇಷನ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ನಾವು ಇವತ್ತು ವಿದ್ಯಾರ್ಥಿಗಳ ಎಸ್ ಎ ಟು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಎಸ್ ಟಿ ಎಸ್ ಎ ಟಿ ಎಸ್ನಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಪ್ಡೇಟ್ ಮಾಡಿದೆ ಅದು ಯಾವ ರೀತಿಯಾಗಿ ಎಸ್ ಎ ಟು ಪರೀಕ್ಷೆಗಳ ಗ್ರೇಡನ್ನು ಪರಿಶೀಲನೆ ಮಾಡಬೇಕು ಅನ್ನೋದನ್ನು ನೋಡೋಣ ನಾವು ಗೂಗಲ್ ಬ್ರೌಸರಲ್ಲಿ ಹೋಗಿ ಎಸ್ ಎ ಟಿ ಎಸ್ ಅಂತಕ್ಕಂಥದ್ದನ್ನು ಟೈಪ್ ಮಾಡಿ ಕ್ಲಿಕ್ ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಆಮೇಲೆ ಕೆಪ್ಯಾಚಿ ಕೋಡ್ ಹಾಕಿ ಎಂಟ್ರಿ ಆಗಬೇಕು ಲಾಗಿನ್ ಆದ ನಂತರ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲ್ಗಡೆ ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಎಸ್ ಎ ಟು ರಿಸಲ್ಟ್ ಜನರೇಷನ್ ಈಸ್ ಪ್ರೋಗ್ರೆಸ್ ಆಲ್ ಸ್ಕ್ರೀನ್ ಆಫ್ ರಿಸಲ್ಟ್ ಎಂಟ್ರಿ ಈಸ್ ಡಿಸೇಬಲ್ಡ್ ಆ್ಯಂಡ್ ವಿಲ್ ಬಿ ಅವೈಲೇಬಲ್ ಶಾರ್ಟ್ಲಿ ಅಂತಕ್ಕಂಥದ್ದು ಎಸ್ ಎ ಟು ರಿಸಲ್ಟ್ ವೆರಿಫಿಕೇಷನ್ ಈಸ್ ಅವೈಲೇಬಲ್ ಅಂಡರ್ ಎಸ್ ಎ ಟು ರಿಸಲ್ಟ್ ಮೆನು ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ವೆಟಿಫಿಕೇಷನ್ ಕೊಟ್ಟಿರ್ತಾರೆ ಅದನ್ನು ಓದ್ಕೊಂಡು ಮುಂದೆ ಉರಿಬೇಕು ಓಕೆಂದ್ರೆ ಕ್ಲಿಕ್ ಮಾಡಿದಾಗ ಮೇನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎಸ್ ಎ ಟು ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವೆರಿಫಿಕೇಷನ್ ಇಲ್ಲಿ ಬಂದಿರತಕ್ಕಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿಯಾಗಿರ್ತಕ್ಕಂಥ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾವು ತರಗತಿಯನ್ನು ಹಾಕಿ ಸರ್ಚ್ ಅನ್ನೋದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ವಿದ್ಯಾರ್ಥಿಗಳ ಒಂದು ಹೆಸರನ್ನು ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟ ನಂತರ ನಾವು ವಿದ್ಯಾರ್ಥಿಗಳ ಒಂದು ರಿಸಲ್ಟನ್ನು ಅಪ್ಡೇಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ ಇಲ್ಲಿ ವಿವ್ನ ತಗೊಂಡು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದಾಗ ಸೊ ವಿದ್ಯಾರ್ಥಿಯ ಒಂದು ರಿಸಲ್ಟನ್ನು ನಾವು ಎಸ್ ಎಟ್ ರಿಸಲ್ಟನ್ನು ಈ ರೀತಿಯಾಗಿ ಅಪ್ಡೇಟ್ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಸೊ ಇದನ್ನು ನಾವು ಪಿ ಡಿ ಎಫ್ಗೆ ಎಕ್ಸ್ಪೋರ್ಟ್ ಮಾಡಿಕೊಂಡು ಪ್ರಿಂಟ್ ಕೂಡ ತೆಗೆದುಕೊಳ್ಬೋದು ಸೊ ಈ ರೀತಿಯಾಗಿ ನಾವು ವಿದ್ಯಾರ್ಥಿ ಒಂದು ಎ ಟು ರಿಸಲ್ಟನ್ನು ಅಪ್ ಅಪ್ಡೇಟ್ ಆಗಿರತಕ್ಕಂಥದ್ದನ್ನು ವೆರಿಫೈ ಮಾಡ್ಕೊಳ್ಬೋದು ಇಲ್ಲಿವರೆಗೆ ಈ ಒಂದು ವಿಡಿಯೋನ ವೀಕ್ಷಿಸೋದಕ್ಕೆ ಧನ್ಯವಾದಗಳು